ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಎಂಎನ್ಸಿ ಕಿಚನ್ ನಾನು ಇವತ್ತು ನಿಮಗೆ ಮನೆಯಲ್ಲೇ ಈಸಿಯಾಗಿ ಮಾಡ್ಕೊಳ್ಳೋಂಥ ಮಸಾಲ ಕಡಲೆ ಬೇಳೆ ತೋರಿಸ್ತಾ ಇದ್ದೀನಿ ನೀವು ಹೊರಗಡೆ ತಗೊಳ್ಳೋದೇ ಇಲ್ಲ ಅಷ್ಟು ಸಿಂಪಲ್ ಅಷ್ಟು ಟೇಸ್ಟಿಯಾಗಿ ಮನೆಯಲ್ಲೇ ಮಾಡ್ಕೋಬೋದು ಹೈಜಾನಿಕ್ ಆಗಿ ಸೊ ಹೇಗೆ ಮಾಡೋದು ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ನೋಡೋಣ ಬನ್ನಿ ಈಗ ಮಸಾಲ ಕಡಲೆ ಬೇಳೆ ಮಾಡೋದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ತಗೊಂಡಿದ್ದೀನಿ ಅಂತ ಹೇಳ್ತಾ ಇದ್ದೀನಿ ನೋಡಿ ಇದು ಕಡಲೆ ಬೇಳೆ ಇದನ್ನ 1 3 ಟು 4 ಅವರ್ಸ್ ನೆನೆ ಹಾಕಿಟ್ಟಿದ್ದೀನಿ ಈ ರೀತಿಯಾಗಿದೆ ದೊಡ್ಡದಾಗಿ ಆಗುತ್ತೆ ಕಾಳು ದಪ್ಪ ಆಗಿದೆ ಇದಕ್ಕೆ ಕರಿಯದ ಕೆಣ್ಣೆ ಬೇಕು ಮತ್ತೆ ಚಾಟ್ ಮಸಾಲಾ ಚಿಲ್ಲಿ ಪೌಡರ್ ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಬೇಕು ಫಸ್ಟ್ ಬಿಸಿಗೆ ಎಣ್ಣೆ ಇಟ್ಕೊಳ್ಳೋಣ ಅಷ್ಟರಲ್ಲಿ ನಾನು ಇದನ್ನ ಬೇಳೆನ ನೀರು ತೆಗೆದು ಇಟ್ಕೊಂಡ್ಬಿಡ್ತೀನಿ ಫ್ರೆಂಡ್ಸ್ ನೋಡಿ ಈ ರೀತಿ ನೀರು ತೆಗೆದ ಮೇಲೆ ನಾನು ಇದನ್ನ ಕಾಟನ್ ಬಟ್ಟೆ ಮೇಲೆ 1 ಅರ್ಧ ಗಂಟೆನಾದರೂ ಈ ರೀತಿ ನೀರು ಪೂರ್ತಿ ಡ್ರೈ ಆಗೋವರೆಗೂ ಒಣಗಾಕ್ತೀನಿ ಈ ರೀತಿ ಒಣಗಲಿ 130 ಅಟ್ಲೀಸ್ಟ್ 20 ಮಿನಿಟ್ಸ್ ಆದ್ರೂ ಈ ರೀತಿ ಒಣಗಾಕಬೇಕು ಇದನ್ನು ಬಿಸಿಲಲ್ಲಿ ಏನು ಹಾಕೋದು ಬೇಡ ಮನೆ ಒಳಗಡೆನೇ ಕಾಟನ್ ಬಟ್ಟೆ ಮೇಲೆ ಹಾಕಿದ್ರೆ ಸಾಕು ನೋಡಿ ನೀರೆಲ್ಲ ಪೂರ್ತಿ ಡ್ರೈ ಆಗಿದೆ ಈ ರೀತಿ ಆಗಿದೆ ಸ್ವಲ್ಪನೂ ನೀರಿಲ್ಲ ಇದರಲ್ಲಿ ಬಟ್ ತೇವಾಂಶ ಸ್ವಲ್ಪ ಹೀಗೆ ಅಂಟತ್ತೆ ಇದನ್ನು ಇವಾಗ ಫ್ರೆಂಡ್ಸ್ ಎಣ್ಣೆ ಚೆನ್ನಾಗಿ ಕಾಯ್ದಿದೆ ಎಣ್ಣೆ ಕಾಯ್ದ ಮೇಲೆ ನಾವೇನು ಕಾಳು ಒಣಗಿಸಿಟ್ಕೊಂಡಿದ್ದೀವಿ ನೀರನ್ನೆಲ್ಲ ತೆಗೆದು ಅದನ್ನು ಸ್ವಲ್ಪ ಸ್ವಲ್ಪನೇ ಈ ರೀತಿ ಹಾಕ್ಕೊಂಡು ಫ್ರೈ ಮಾಡಬೇಕು ಮೀಡಿಯಂ ಫ್ಲೇಮ್ನಲ್ಲಿ ಇಟ್ಕೊಂಡು ಸ್ವಲ್ಪ ಕ್ರಿಸ್ಪಿ ಆಗೋವರೆಗೂ ಫ್ರೈ ಮಾಡಬೇಕು ಇದನ್ನು ತುಂಬ ಕಲರ್ ಬಂದುಬಿಟ್ರೆ ಚೆನ್ನಾಗಿರಲ್ಲ ತುಂಬ ಏನಾಗುತ್ತಂದರೆ ಗಟ್ಟಿ ಆಗಿಬಿಡತ್ತೆ ತಿನ್ನೋದಕ್ಕೆ ಹಿಂಸೆ ಅನಿಸುತ್ತೆ ನೋಡಿಕೊಂಡು ಅವಾಗವಾಗ ನೋಡಿ ನೀವು ಇದನ್ನು ತಿರುಗಿಸ್ತಾ ಇರಬೇಕು ಹೀಗೇನೆ ಸ್ವಲ್ಪ ಕ್ರಿಸ್ಪಿ ಆದರೆ ತೆಗೆದುಬಿಡಬೇಕು ಕಾಲು ಸ್ವಲ್ಪ ದಪ್ಪ ಇರೋದ್ರಿಂದ ಸ್ವಲ್ಪ ಟೈಮ್ ಹಿಡಿಯುತ್ತೆ ಏನು ಎಣ್ಣೆನಲ್ಲಿ ಬಬಲ್ಸ್ ಬರ್ತಿದೆ ಅದೆಲ್ಲ ಕಮ್ಮಿ ಆಗೋವರೆಗೂ ಫ್ರೈ ಮಾಡಬೇಕು ಆಗ ನೀರಿನ ಅಂಶ ಎಲ್ಲ ಹೋಗಿದೆ ಅಂತ ಅರ್ಥ ಸೊ ಕಾಲು ದಪ್ಪ ಇದೆಲ್ಲ ಸ್ವಲ್ಪ ಒಂದು 1 ನಿಮಿಷ 2 ನಿಮಿಷ ಹಿಡಿಯುತ್ತೆ ಇದನ್ನು ಫ್ರೈ ಮಾಡೋದಕ್ಕೆ ಫ್ರೆಂಡ್ಸ್ ಕಡಲೆಬೇಳೆ ಇದು ಕ್ರಿಸ್ಪಿ ಆಗಿದೆಯಾ ಇಲ್ವಾ ಅಂತ ಕಂಡುಹಿಡಿಯೋದು ತುಂಬ ಈಸಿ ನೋಡಿ ಕೊನೆಯಲ್ಲಿ ಎಲ್ಲ ನೀರೆಲ್ಲ ಹಿಂಗದ್ಮೇಲೆ ನೀರೆಲ್ಲ ಡ್ರೈ ಆದಮೇಲೆ ಈ ರೀತಿ ಕಾಳೆಲ್ಲ ಮೇಲೆ ತೇಲತ್ತೆ ಸೌಂಡ್ ಚಟ್ಪಟ ಅನ್ನೋ ಸೌಂಡೆಲ್ಲ ನಿಂತಿದೆ ಈಗ ನೀವು ಬೇಕಂದರೆ ಈ ಟೈಮಲ್ಲಿ ಒಂದು ಕಾಳು ತೆಗೆದು ಚೆಕ್ ಮಾಡಿ ನೋಡ್ಬೋದು ಕ್ರಿಸ್ಪಿ ಆದರೆ ತೆಗಿಬೋದು ಇಲ್ಲಾಂದರೆ ಇನ್ನು ಸ್ವಲ್ಪ ಹೊತ್ತು ಬಿಡ್ಬೋದು ಇಲ್ಲ ಇಷ್ಟಾದರೆ ಕ್ರಿಸ್ಪಿ ಆಗಿರುತ್ತೆ ಇಲ್ಲ ಇದಕ್ಕಿಂತ ತುಂಬ ಹೊತ್ತು ಬಿಟ್ಟರೆ ಏನಾಗುತ್ತೆ ಅಂದರೆ ತುಂಬ ಹಾರ್ಡ್ ಆಗಿಬಿಡತ್ತೆ ತಿನ್ನೋದಕ್ಕೆ ಕಷ್ಟ ಅನಿಸುತ್ತೆ ನೋಡಿ ಕರೆಕ್ಟಾಗಿದೆ ಇದು ತೆಗಿತಾ ಇದ್ದೀನಿ ನಾನು ಇದೇನು ತುಂಬ ಕಲರ್ ಬರಲ್ಲ ಈಗ ಇದು ಇಷ್ಟಕ್ಕೇ ತೆಗೆದ್ಬಿಟ್ರೆ ಕರೆಕ್ಟಾಗಿರತ್ತೆ ತಿನ್ನೋದಕ್ಕೆ ಕೂಡ ಇದೇ ರೀತಿ ನಾನೆಲ್ಲ ಕಾಳನ್ನು ಫ್ರೈ ಮಾಡ್ಕೊಳ್ತೀನಿ ಫ್ರೆಂಡ್ಸ್ ನೋಡಿ ಕಾಳೆಲ್ಲ ಫ್ರೈ ಆಗಿದೆ ಈ ರೀತಿ ಒಂದೇ ಥರ ಕಲರ್ ಎಲ್ಲ ಒಂದೇ ಈಕ್ವಲ್ ಆಗಿ ಬಂದಿದೆ ತುಂಬ ಚೆನ್ನಾಗಾಗಿದೆ ಈಗ ಕ್ರಿಸ್ಪಿಯಾಗಿ ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೀನಿ ಸ್ವಲ್ಪ ಕಮ್ಮಿ ಆದರೂ ಪರವಾಗಿಲ್ಲ ಜಾಸ್ತಿ ಹಾಕೋಬೇಡಿ ನೋಡಿ ಹಾಕ್ಕೊಳ್ಳಿ ಮತ್ತು ಚಾಟ್ ಮಸಾಲ ಖಾರಕ್ಕೆ ತಕ್ಕಷ್ಟು ಚಿಲ್ಲಿ ಪೌಡರ್ ಹಾಕ್ತಾ ಇದ್ದೀನಿ ನೀವು ಮಕ್ಕಳಿಗಾದರೆ ಆದಷ್ಟು ಸಾಲ್ಟ್ ಮಾತ್ರ ಹಾಕ್ಕೊಳ್ಳಿ ಚಿಲ್ಲಿ ಪೌಡರ್ ಬೇಡ ಫ್ರೆಂಡ್ಸ್ ಕ್ರಿಸ್ಪಿ ಆಗಿರೋ ಮಸಾಲ ಕಡಲೆಬೇಳೆ ರೆಡಿ ಆಗಿದೆ ತುಂಬ ಟೇಸ್ಟಿಯಾಗಿ ಕಲರ್ಫುಲ್ಲಾಗಿ ಆಗಿದೆ ಸೊ ಸರ್ವ್ ಮಾಡ್ತಾ ಇದ್ದೀನಿ ನಾನು ಫ್ರೆಂಡ್ಸ್ ಮಸಾಲ ಕಡಲೆಬೇಳೆ ಮನೆಯಲ್ಲೇ ಈಸಿಯಾಗಿ ಮಾಡ್ಕೊಳ್ಳೋದನ್ನ ತೋರಿಸಿದ್ದೀನಿ ತುಂಬ ಸಿಂಪಲ್ಲಾಗಿ ಮಾಡ್ಕೋಬೋದು ನೀವು ಕೂಡ ಟ್ರೈ ಮಾಡಿ ನಿಮ್ಗೆ ಇಷ್ಟ ಆಗುತ್ತೆ ಖಂಡಿತ ಇಷ್ಟ ಆಗುತ್ತೆ ಎಲ್ಲರಿಗೂ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ಗೆಲ್ಲ ಇನ್ನೂ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ನಮ್ಮ ಚಾನಲ್ಗೆ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ ಥ್ಯಾಂಕ್ ಯು ಬಾಯ್ ಬಾಯ್